ರಾಜುವಿನ ಎಲ್ಲ ವಿಷಯ ಹೇಳಿ ಈ ಕಾರ್ಡ್ನ ಕೊಟ್ಟು ಈ ಚಿತ್ರ ತೋರಿಸಿ ನಿಮ್ಮ ಹೆಂಡತಿ ಹೀಗೆ ಇರೋದು ಅಂತ ಹೇಳಿಬಿಟ್ರೆ ರಾಜುವಿನಿಗೆ ಇವತ್ತು ನಿಜವಾಗ್ಲೂ ಗುಡ್ ಮಾರ್ನಿಂಗ್ ಆಗುತ್ತೆ ಸಿಸ್ಟರ್ ಸಿಸ್ಟರ್ ಏನಾಯ್ತು ಯಾಕೆ ಅಳ್ತಿದ್ದೀರಾ ಪ್ಲೀಸ್ ಅಳಬೇಡಿ ಏನಾಯ್ತು ಅಂತ ಹೇಳಿ ನಿಮಗೆ ಏನೇ ತೊಂದರೆ ಆದರೂ ನನ್ನ ಹತ್ರ ಹೇಳಿ ನಿಮ್ಮ ಅಣ್ಣ ಯಾವತ್ತೂ ನಿಮ್ಮ ಜೊತೆ ಇರ್ತಾನೆ ಲೈಫ್ ಅನ್ನೋದು ಸಿಸ್ಟರ್ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ ದಯವಿಟ್ಟು ಅಳಬೇಡಿ ನೀವು ತುಂಬ ಸ್ಟ್ರಾಂಗ್ ನಿಮ್ಮಂತ ಪರ್ಸನಾಲಿಟಿ ಇರೋರು ಬೇರೆಯವ್ರ ಕಣ್ಣೀರು ಒರೆಸಬೇಕು ಓಕೆ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ ಬಿಡ್ತೀನಿ ನಿಮ್ಮ ಮನಸ್ಸು ಹಗುರ ಆಗುವಷ್ಟು ಅತ್ಬಿಡಿ ನಿಮಗೆ ಸಮಾಧಾನ ಆದಮೇಲೆ ಏನಾಯ್ತು ಅಂತ ಹೇಳಿ ಲೈಫ್ ಅನ್ನೋದು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಅಂತ ನನಗೆ ಇವತ್ತು ಗೊತ್ತಾಯ್ತು ನಾವಾಗೆ ದೂರ ಆಗೋ ಮಾತಾಡ್ಬಿಡ್ಬೋದು ಆದರೆ ನಿಜವಾಗ್ಲೂ ದೂರ ಆಗೋ ಸಂದರ್ಭ ಬಂದಾಗ ಅಥವಾ ಅಂತ ಮಾತನ್ನ ಕೇಳಿದಾಗ ನಮ್ಮ ಹಾರ್ಟ್ ನಮ್ಮ ಕಂಟ್ರೋಲ್ ಅಲ್ಲೇ ಇರಲ್ಲ ನೂತನ್ ಕಳ್ಕೊಂಬಿಟ್ಟೆ ನಾನು ಇವತ್ತು ಎಲ್ಲ ಕಳ್ಕೊಂಬಿಟ್ಟೆ ಸಿಸ್ಟರ್ ಪ್ಲೀಸ್ ನನಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಎಲ್ಲ ಮುಗ್ದೋದ್ಮೇಲೆ ಇನ್ನೇನು ಬಿಡಿಸಿ ಹೇಳೋದು ಏನು ಉಳಿದಿಲ್ಲ ಹೇಳೋಕ್ಕೆ ದೇರ್ ಇಸ್ ನಥಿಂಗ್ ಐ ಆಮ್ ಆಲ್ಸೋ ನಥಿಂಗ್ ಟು ಹಿಮ್ ಮುಗ್ದೋಯ್ತು ಎಲ್ಲ ಮುಗ್ದೋಯ್ತು ಎಲ್ಲ ಮುಗ್ದೋಯ್ತು ಅಂದರೆ ಏನರ್ಥ ಸಿಸ್ಟರ್ ಅದು ಬ್ರೋ ಅವನಿಗೆ ನಿಮ್ಮ ಹಿಪ್ನೋಥೆರಪಿಯಿಂದ ಹಳೆದೆಲ್ಲ ನೆನಪು ಬಂದ್ಬಿಟ್ಟಿದೆ ಅದೇ ನನಗೆ ನೀವು ನನಗೆ ಹೇಳಿದ್ರಲ್ಲ ಸೇಮ್ ಟು ಸೇಮ್ ಹಾಗೆ ಹೇಳ್ದ ಏನೂ ವ್ಯತ್ಯಾಸ ಇರಲಿಲ್ಲ ಹಾಗೆ ಹೇಳ್ಬಿಟ್ಟು ಕೊನೆಗೆ ಕೊನೆಗೆ ಈ ಮದುವೆನೇ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟ ನಾನು ನಿನ್ನೆ ಎಮೋಷನಲಿ ಪ್ರಿಪೇರ್ ಆಗ್ಬಿಟ್ಟಿದ್ದೆ ಬ್ರೋ ಆದ್ರೂ ನನಗೆ ಇಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಈಗಲೂ ಆಗ್ತಿಲ್ಲ ಬ್ರೋ ನಾನು ಈಗಲೇ ಅವನ ಹತ್ರ ಮಾತಾಡಬೇಕು ಬ್ರೋ ಬ್ರೋ ಇವಾಗ ಮಾತಾಡಿ ಏನು ಪ್ರಯೋಜನ ಬ್ರೋ ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಅದು ಅವನಿಗೂ ಗೊತ್ತು ಅವನ ಹೆಂಡತಿ ಜೊತೆ ಅವನು ಸುಖವಾಗಿರಲಿ ಬಿಡಿ ಐ ನೋ ಈ ನಿರ್ಧಾರಕ್ಕೆ ನೀವು ನಿನ್ನೆ ಬಂದ್ಬಿಟ್ಟಿದ್ರಲ್ಲ ಮತ್ತೆ ಯಾಕೆ ನಾನು ರಾಜುವಿನ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದೆ ನಾನು ರಾಜುವಿನ ಮೀಟ್ ಮಾಡಕ್ಕೆ ಹೋಗ್ತಿರೋದು ಅವನ ಮೆಮೊರಿ ಬಗ್ಗೆ ಡೀಟೇಲ್ ಆಗಿ ಹೇಳೋಕೆ ಅವನು ನಿಮಗೆ ಸಿಕ್ಕಿದ್ರೆ ತಾನೆ ನೀವು ಅವನಿಗೆಲ್ಲ ಡೀಟೇಲ್ ಆಗಿ ಹೇಳೋದಕ್ಕೆ ಸಾಧ್ಯ ಸಿಕ್ಕ್ರೆ ತಾನೆ ಅಂದ್ರೆ ಏನ್ ಹೇಳ್ತಿದ್ದೀರಾ ಹೌದು ಬ್ರೋ ಹಳೆದೆಲ್ಲ ನೆನಪಾದ್ಮೇಲೆ ಅವನ ಮೈಂಡು ತುಂಬಾನೇ ಡಿಸ್ಟರ್ಬ್ ಆಯ್ತು ಅದಕ್ಕೆ ಈ ವಿಷಯನ ಮೊದಲು ಮನೆಯವ್ರ ಹತ್ರ ಮಾತಾಡಿ ಮದ್ವೆನ ನಿಲ್ಲಿಸ್ಬೇಕು ಅಂತ ಹೇಳಿ ಫ್ಯೂ ಅವರ್ಸ್ ಒಂಟಿಯಾಗಿ ಇದ್ ಬಿಡ್ತೀನಿ ಯಾರು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಹೇಳಿ ಹೊರಟೋದ ಇದಕ್ಕೇನೆ ನಾನು ಅವನ ಮೀಟ್ ಮಾಡಬೇಕು ಅಂತ ಹೊರಟಿದ್ದು ಇಂಥ ಟೈಮ್ನಲ್ಲಿ ಒಬ್ಬನೇ ಇರೋದು ಒಳ್ಳೇದಲ್ಲ ಸಮಟೈಮ್ಸ್ ಆತ್ಮಹತ್ಯೆ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಬ್ರೋ ಡೋಂಟ್ ವರಿ ನೂತನ್ ನನಗೂ ಅದ್ರ ಬಗ್ಗೆ ಅನುಮಾನ ಬಂದು ನಾನು ರಾಜೀವನ್ ಹತ್ರ ಆಲ್ರೆಡಿ ಪ್ರಾಮಿಸ್ ತಗೊಂಡಿದ್ದೀನಿ ಅದು ಅಲ್ಲದೆ ಅವನು ತುಂಬಾನೇ ಸ್ಟ್ರಾಂಗ್ ರಾಜೀವ ಅವನ ಲೈಫಲ್ಲಿ ಹೇಟ್ ಮಾಡೋ ಒಂದೇ ಒಂದು ವರ್ಡ್ ಅಂದರೆ ಅದು ಆತ್ಮಹತ್ಯೆ ಹಾಗಾಗಿ ನಂಗೆ ಅವನ ಮೇಲೆ ಪೂರ್ತಿ ವಿಶ್ವಾಸ ಇದೆ ನಿಮ್ಮ ಮಾಡಿದ ಸಹಾಯಕ್ಕೆಲ್ಲ ಥ್ಯಾಂಕ್ಸ್ ಹೇಳು ಅಂತ ಹೇಳ್ದ ಹಾಂ ಹಾಗೆ ನಿಮಗೆ ಹೊರಡೋದಕ್ಕೆ ಕೂಡ ಹೇಳ್ದ ಒಂದು ವಾರ ಬಿಟ್ಕೊಂಡು ಅವ್ನು ನಿಮಗೆ ಕಾಲ್ ಮಾಡ್ತಾನಂತೆ ನನಗೆ ಗೊತ್ತು ಬ್ರೋ
ನನ್ನ ಮದುವೆನೇ ನಡೆಯುತ್ತಿಲ್ಲ ಅಂದಮೇಲೆ ನಿಮಗೆ ಇಲ್ಲಿರೋದಕ್ಕೆ ಮನಸು ಇಲ್ಲ ಅಂತ ನಿಮಗೆ ಹೊರಡಬೇಕು ಅನ್ಸುತ್ತಿರುತ್ತೆ ಅಂತಾನು ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಬ್ಯಾಗ್ ತಗೊಳ್ಳಕ್ಕೆ ನಾನು ಸಹಾಯ ಮಾಡ್ತೀನಿ ಬ್ರೋ ನನಗೆ ನಿಮ್ಮ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಮಿಂದ ರಾಜೀವಂಗ ಹೆಲ್ಪ್ ಆಗಿದ್ರು ಈ ನಿಮ್ಮ ತಂಗಿ ಮದುವೆ ನಿಂತೋಯ್ತು ಅಂತ ಸಂಕಟದಲ್ಲೇ ನೀವು ಒದ್ದಾಡ್ತಿರ್ತೀರಾ ಪರವಾಗಿಲ್ಲ ಬ್ರೋ ಒಂದ್ ಸ್ವಲ್ಪ ದಿನ ಅಷ್ಟೇ ನಾನು ಸ್ಟೇಬಲ್ ಆಗಿಬಿಡ್ತೀನಿ ಸರಿ ಹೋಗ್ಬಿಡ್ತೀನಿ ಬ್ಯಾಕ್ ಕೊಡಿ ಸಿಸ್ಟರ್ ಪರವಾಗಿಲ್ಲ ಬ್ರೋ ಇಲ್ಲ ಇಲ್ಲ ಕೊಡಿ ಕೊಡಿ ಹಾಡನ್ ವಾ ನಿನಗೆ ನಾ ರಿಸ್ತಾ ಬೋತೀನಿ ಸತ್ಯ ಏನು ಅಂತ ನನಗೆ ಇವತ್ತೇ ಗೊತ್ತಾಗಬೇಕು ಶೂರ್ ಬಾ ನಂಜ ಯಾಕಿಂತ ಮಪ್ಪು ಯಾಕಿಂತ ಮರುವು ನಾನು ತನ್ನ ಕರೆಸಿದ್ದು ನನ್ನ ಹಿಂದಿನ ಘಟನೆಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಹೆಂಡತಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಆದ್ರೆ ನಾನು ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದೀನಲ್ಲ ಈಗ ನೂತನ್ ಎಲ್ಲಿದ್ದಾನೆ ನೂತನ್ ಇವನ್ ರಾಜೀವನ್ ಜೊತೆ ಏನಾದ್ರೂ ಮಾತಾಡ್ಬಿಟ್ರೆ ಎಲ್ಲ ಫಿನಿಶ್ ಆಮೇಲೆ ರಾಜೀವ ಮಂಗಳನ್ ಪಾಲು ನಾನು ಬೀದಿ ಪಾಲು ಎಲ್ಲ ಹಾಳು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲ ಹಾಳಾಗೋಯ್ತಲ್ಲ ಈಗ ಮದುವೆ ನಿಂತು ಹೋಗ್ತಾ ಇದೆ ಇದನ್ನ ಎಲ್ಲರ ಮುಂದೆ ಹೇಗೆ ಹೇಳೋದು ಅಲ್ಲ ಮೊದಲೇ ಈ ಸಮಸ್ಯೆನ ಸರಿ ಮಾಡ್ಕೊಂಡಿದ್ರೆ ಈಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮದುವೆಗೆ ಬಂದಿರೋ ನಿಮಗೆ ಹೀಗೆ ಅನ್ನಿಸ್ತಿದೆ ಅಂದ್ರೆ ನನಗೆ ಹೇಗೆ ಅನ್ನಿಸ್ಬೇಡ ಬ್ರೋ ಇಲ್ಲಿ ಮಣ್ಣಾಗ್ತಿರೋದು ನನ್ನ ಪ್ರೀತಿ ನನ್ನ ಭವಿಷ್ಯ ನನ್ನ ಕನಸು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸ್ನೇಹ ರಾಜೀವನಿಗೆ ಮದುವೆ ಆಗಿ ಹೆಂಡತಿ ಇದ್ದಾರೆ ಅನ್ನೋ ಸತ್ಯ ಗೊತ್ತಾಗಿದ್ದು ಈಗಲೇ ಅದು ಒಳ್ಳೆ ತಾನೆ ಒಂದು ವೇಳೆ ರಾಜೀವ್ಗೂ ನಿಮಗೂ ಮದುವೆ ಆಗಿ ಆಮೇಲೆ ಸತ್ಯ ಗೊತ್ತಾಗಿದ್ರೆ ಯೋಚನೆ ಮಾಡಿ ಆಗ ನೀವು ರಾಜೀವ ಅವನ ಮೊದಲನೇ ಹೆಂಡತಿ ಎಲ್ಲರೂ ನೋಪಾಡಬೇಕಾಗಿತ್ತು ಮೂರು ಜನನು ಕಣ್ಣೀರ್ ಹಾಕಬೇಕಾಗಿತ್ತು ಹೌದು ಬ್ರೋ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ರಾಜೀವಂಗಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನೋದು ನನಗೂ ಗೊತ್ತು ಆದರೂ ನಾನು ಅವನನ್ನ ಮದುವೆ ಆಗಬೇಕಂತ ಬಯಸ್ತಿರೋದು ನಂದೇ ತಪ್ಪು ಕಷ್ಟ ಆಗ್ತಿದೆ ಬ್ರೋ ನನ್ನ ಹಾರ್ಟನ್ನೇ ಕಿತ್ತು ಕೊಡ್ತಿರೋ ಥರ ಫೀಲ್ ಆಗ್ತಿದೆ ಆದರೆ ಏನು ಮಾಡಲಿ ಬೇರೆ ದಾರಿ ಇಲ್ವಲ್ಲ ರಾಜೀವನ್ನ ಅವನ ಹೆಂಡತಿ ಜೊತೆ ಸೇರಿಸಿ ಒಂದು ಪುಣ್ಯದ ಕೆಲಸ ಮಾಡಿದೆ ಅಂತ ಸಂತೋಷ ಪಡ್ತೀನಿ ಗ್ರೇಟ್ ಸ್ನೇಹ ಯು ರಿಯಲಿ ಗ್ರೇಟ್ ನೀವು ಇದನ್ನು ಗ್ರೇಟ್ ಅಂತ ಹೇಳ್ತೀರ ಆದರೆ ನಾನು ಇದನ್ನು ನನ್ನ ಫೇಟ್ ಅಂತ ಹೇಳ್ತೀನಿ ಹೋಗಲಿ ಬಿಡಿ ಬ್ರೋ ನಿಮಗೆ ತಡ ಆಗ್ತಿದೆ ಅಂತ ಹೇಳಿದ್ರಲ್ಲ ನೀವಿನ್ನು ಹೊರಡಿ ಆ ಸ್ನೇಹ ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡಿರೋ ಕಾರ್ಡ್ನ ರಾಜೀವನ್ ಕೊಡಬೇಕಿತ್ತು ನನ್ನ ಹತ್ರನೇ ಕೊಡಿ ನಾನು ಅವನಿಗೆ ತಲುಪಿಸ್ತೀನಿ ಸ್ನೇಹ ಒಂದು ನಿಮಿಷ ಎಲ್ಲಿ ಹೋದ ಇವನು ಈ ವಿಡಿಯೋ ರೆಕಾರ್ಡಿಂಗ್ ಪ್ರಕಾರ ರಾಜೀವನ್ ಹೆಂಡತಿ ಮಂಗಳ ಗೌರಿ ಅನ್ನೋದು ಈ ನೂತನ್ಗೂ ಗೊತ್ತು ಆದ್ರೆ ಅವಳು ಹೇಗಿದ್ದಾಳೆ ಅನ್ನೋ ಕಲ್ಪನೆ ರಾಜೀವನ್ಗಾಗ್ಲಿ ನೂತನ್ಗಾಗ್ಲಿ ಇಲ್ಲವೇ ಇಲ್ಲ
ಸ್ನೇಹ, ರಾಜೀವ್ ಹೇಳಿದ ಹಾಗೆ ನನ್ನ ಕಲ್ಪನೆಯಲ್ಲಿ ಮೂಡಿರೋ ಚಿತ್ರ ಇದು. ಇವಳೆ ರಾಜೀವ್ನ ಹೆಂಡತಿ. ನೀನು ಹೀಗೆ ನನ್ನನ್ನು ನೋಡ್ತಿದ್ರೆ ನೀನು ಕೊಟ್ಟಿರೋ ಸೀರೆ ಸುಟ್ಟೋಗತ್ತಷ್ಟೇ. ಬಿಡ್ತು ಅನ್ನಮ್ಮ, ಮಹಾಲಕ್ಷ್ಮಿ ಹಾಗೆ ಕಾಣೋ ನೀನೆಲ್ಲಿ, ಮೂದೇವಿ ಹಾಗೆ ಕಾಣೋ ಅವಳೆಲ್ಲಿ ಅಂತ ನನ್ನ ಮನಸ್ಸು ಯೋಚನೆ ಮಾಡ್ತಿತ್ತು. ಅಪ್ಪ, ನನ್ನನ್ನು ಬೇಕಾದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ, ಅವಳನ್ನ ಯಾಕೆ ಮೂದೇವಿ ಅಂತೀರಾ? ಮನೆ ಹಾಳರು ಮನ್ಮರ್ಕರಿಗೆಲ್ಲ ನಿನ್ನ ಮನಸ್ಸು ಮರಗೋದಕ್ಕೇನೆ ಪ್ರತಿ ಕ್ಷಣ ಅವರು ನಿನ್ನನ್ನು ಕೊರಗೋ ಹಾಗೆ ಮಾಡ್ತಿರೋದು. ನಿನ್ನ ಕೈ ಮುಗಿದ್ ಕೇಳ್ಕೋತೀನಿ, ನಿನ್ನ ಒಳ್ಳೆತನ ನನ್ನ ಹತ್ರ ಬಿಟ್ಟು ಮದುವೆ ಮಂಟಪಕ್ಕೆ ಹೋಗು, ನಗ್ನಗ್ತಾ ಇರು. ನಿನ್ನ ಮಾತು ಕತೆ ನಡೆ ನುಡಿ ಎಲ್ಲ ಅವ್ರ ಹೊಟ್ಟೆ ಉರಿಸೋ ಹಾಗಿರ್ಲಿ. ನಿನ್ನೆಯಿಂದ ಕುಣಿದಾಡ್ತಿರೋ ಅವ್ರ ಕಾಲುಗಳನ್ನ ನಾನು ಮುರಿತೀನಿ. ಹೋಗು ಮಗಳೆ, ಅಳಿಯಿಂದ್ರ ಮುಂದೆನೇ ಇರು, ಅವ್ರ ಸುತ್ತಮುತ್ತಾನೆ ಓಡಾಡು. ಹೋಗು ಮಗಳೆ, ನನ್ನ ದೃಷ್ಟಿನೇ ತಾಗುತ್ತೆ ನಿಂಗೆ. ಈಗ ಸರಿ ಹೋಯ್ತು. ಹೌದು ಅಪ್ಪ, ಅಮ್ಮ ಯಾಕೆ ಎಷ್ಟೊತ್ತಿಂದ ಕಾಣಿಸ್ತಿಲ್ಲ? ಅವಳು ಚೆನ್ನಿ ಮನೆಗೆ ಹೋಗಿದ್ಲು, ನೀನು ಬಂದ್ಬಿಡ್ತಾಳೆ. ನೀನು ಹೋಗಮ್ಮ, ನಾನು ನೋಡ್ತೀನಿ. ಸರಿ. ಇದು ರಾಜೀವ ಹೇಳಿರೋ ಪಾಯಿಂಟ್ಗಳನ್ನ ಇಟ್ಕೊಂಡು ಬಿಡಿಸಿರೋ ಚಿತ್ರ. ಬರೀ ಚಿತ್ರ ನೋಡಿದ್ರೆ ನನಗೇನು ಅನಿಸ್ತಿರ್ಲಿಲ್ಲ, ಆದರೆ ಚಿತ್ರ ಬಿಡಿಸೋಕೆ ಮುಂಚೆ ಈ ಹೆಣ್ಣನ್ನ ನಾನು ನೋಡಿದ್ದೆ. ಆಮೇಲೆ ಇವಳು ರಾಜೀವನ ಬಗ್ಗೆ ಕಾಳಜಿಯಿಂದ ವಿಚಾರಿಸ್ಕೊಳ್ಳೋ ರೀತಿ, ಇವಳು ಕಣ್ಣಳಿದ ಅಕ್ರೆ, ಇದೆಲ್ಲ ನೋಡಿದ ಮೇಲೆ ರಾಜೀವನ್ಗೆ ತುಂಬ ಆತ್ಮೀಯಳು ಅನಿಸ್ತು. ಇವಳೇ ಹೆಂಡತಿ ಅಂತ ಗೊತ್ತಾಗಿದ್ದು ನಾನು ಚಿತ್ರ ಬಿಡಿಸಿದ ಮೇಲೆ. ಇವರನ್ನ ರಾಜು ಮುಂದೆ ತನ್ನ ನಿಲ್ಸಿಬಿಟ್ರೆ ಆ ಕೆಲಸ ನಾನು ಮಾಡ್ತೀನಿ ಬ್ರೋ. ಇಷ್ಟು ವರ್ಷದ ನನ್ನ ರಾಜೀವನ್ ಪ್ರೀತಿಗೆ ನಾನು ಅವನು ಕೊಡ್ತಿರೋ ಉಡುಗೊರೆನೆ ಅವನ ಹೆಂಡತಿ. ನೀವಿಷ್ಟು ಸಹಾಯ ಮಾಡಿದ್ರಲ್ವಾ, ನನಗಷ್ಟೇ ಸಾಕು, ಮಿಕ್ಕೆಲ್ಸನ ನಾನು ಮಾಡ್ತೀನಿ. ಇನ್ನು ರಾಜೀವನ್ ಜೋಡಿನ ಅವನ ಜೊತೆ ಸೇರಿಸೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಸರಿ, ಹಾಗಿದ್ರೆ ಈ ಚಿತ್ರನ ರಾಜೀವ್ಗೆ ಕೊಡಿ, ಅವನ ಹೆಂಡತಿ ಹುಡ್ಕೋಕೆ ಈಸಿ ಆಗ್ಬೋದು. ಸರಿ ಬ್ರೋ, ಥ್ಯಾಂಕ್ ಯು, ಬಾಯ್ ಬಾಯ್. Thank you.
ಸ್ನೇಹ ಡೋರ್ ಲಾಕ್ ಯಾಕೆ ಮಾಡ್ಕೊಂಡು ಹೋಗಿದ್ದಾಳೆ? ಸ್ನೇಹ ಬಾಗಿಲು ತೆಗಿ, ಬಾಗಿಲು ತೆಗಿ ಸ್ನೇಹ, ಬಾಗಿಲು ತೆಗಿ ಸ್ನೇಹ, ಸ್ನೇಹ ಸ್ನೇಹ ಏನು ಆಟ ಆಡ್ತಾ ಇದೀಯಾ? ಡೋರ್ ಲಾಕ್ ಮಾಡಿ ಎಲ್ಲಿ ಹೋದ್ಲು? ಫೋನ್ ಮಾಡೋಣ ಅಂದ್ರೆ ಕೈಯಲ್ಲಿ ಫೋನ್ ಬೇರೆ ಇಲ್ಲ. ಸ್ನೇಹ ರಾಜೀವಂಗೆ ಮಂಗಳ ಗೌರಿನೇ ತನ್ನ ಹೆಂಡತಿ ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಕ್ಷಿ, ಆಧಾರ ಎಲ್ಲ ನಾಶ. ರಾತ್ರಿ ರಾಜುನ ಮಾತಾಡಿಸ್ಬೇಕು ಅಂತ ಬಂದಿರಲ್ಲ, ಅವರೇ ಅಲ್ವಾ? ಹಾ ಹೌದು. ನಿಮ್ಮ ಹೆಸರು ಗೌರಿನಾ? ನೀವು ರಾಜುವಿನ ಏನಾಗಬೇಕು? ನೀವು ರಾಜುವಿನ ಹೆಂಡತಿನಾ? ನೀವು ರಾಜುವಿನ ಹೆಂಡತಿನಾ? ಐ ಮೀನ್ ನೀವು ರಾಜುವಿನ ಮದುವೆ ಆಗಿದ್ದೀರಾ? ಬಾಯ್ ಬಿಡಿ, ನೀವು ರಾಜುವಿನ ಮದುವೆ ಆಗಿದ್ದೀರಾ? ಏನ್ ಹೇಳ್ತಿದ್ದೀರಾ ನೀವು? ನಾನು ಸಾಹೇಬ್ರನ್ನ ಮದುವೆ ಆಗೋದಾ? ನಾನೆಲ್ಲಿ ಅವರೆಲ್ಲಿ? ನಾಟಕ ಸಾಕು, ಸುಮ್ಮನಿರ್ರಿ. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೀವೇ ಅವನ್ನ ಹೆಂಡತಿ. ನಿಮ್ಮ ಊರು ಯಾವುದು, ನಿಮ್ಮ ಅಪ್ಪ ಅಮ್ಮ ಯಾರು, ನಿಮ್ಮ ಮದುವೆ ಹೇಗಾಯ್ತು, ಎಲ್ಲ ವಿಷಯ ನಂಗೆ ಗೊತ್ತಿದೆ. ರಾಜೀವನ್ಗೂ ಹೀಗೆ ನಡ್ಕೋತಾ ಇದ್ದೀರಾ? ಅವನ್ ಕಣ್ಮುಂದೆ ಇದ್ಕೊಂಡು ಅವನ್ ಹೆಂಡತಿ ಅನ್ನೋ ಸತ್ಯನ ಯಾಕೆ ಮುಚ್ಚಿರ್ತಾ ಇದ್ದೀರಾ? ಒಂದೇ ಒಂದ್ಸಾರಿ ಆದ್ರೂ ಈ ಸತ್ಯನ ಅವನ ಹತ್ರ ಹೇಳ್ಬೇಕು ಅಂತ ಯಾವತ್ತ ಅನಿಸಿಲ್ವ? ಪಾಪ ರಾಜೀವ್ ಎಷ್ಟು ಒದ್ದಾಡ್ತಿದ್ದಾನೆ ಗೊತ್ತಾ? ನಿಮ್ಮೆಲ್ಲ ತುಂಬಾ ಪ್ರೀತಿ ಇಟ್ಟಿದ್ದಾನೆ. ಅಟ್ಲೀಸ್ಟ್ ಈಗಾದ್ರೂ ಹೋಗಿ ಮೀಟ್ ಮಾಡಿ ಅವನ್ನ. ಅವನಿಗೆ ಮರ್ತೋಗಿದ್ದ ಎಲ್ಲ ವಿಷಯಗಳು ಈಗ ನೆನಪಾಗಿದೆ. ಈಗ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತಾನೆ. ದೇವ್ರೆ ದೇವ್ರೆ, ನಿನಗ್ ಸಾವಿರ ನಮಸ್ಕಾರನಪ್ಪ. ಕೊನೆಗೂ ಅವ್ರಿಗೆ ಸತ್ಯ ತಿಳಿಯುವಾಗ ಮಾಡಿದ್ಯಲ್ಲ. ನಮ್ದವ್ರ ಬೆನ್ ಹಿಂದೆ ನಿಂತು ನೀನೆ ಕಾಯ್ತೀಯ ಅನ್ನೋ ನಮ್ಮ ತಂದೆ ಮಾತು ಕೊನೆಗೂ ಸುಳ್ಳಾಗ್ಲಿಲ್ಲ.